जयति हरिरचिन्त्यः सर्वदेवैकवन्द्यः परमगुरुरभीष्टामप्तितसज्जनानां निखिलगुणगणाणो नित्यनिर्मुक्तदोषः सरसिजनयनोऽसौ श्रीपतिर्मानदो नः वाक्पुष्पैरर्चयन् रामं गुरुश्चापि स्मरन् सदा वच्मि किञ्चिद्यथा योग्यं प्रीयतां श्रोत्रदेहकः। आपादमौलि पर्यन्तं गुरुणामाकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। समस्त नाम मणिगण षच्चरण पद्यमालय 66ನೇ ಪದ್ಯವನ್ನು ನಾವಿವತ್ತು ನೋಡ್ತಾ ಇದ್ದೇವೆ। ಚಿತ್ರ ಸಾಥಿ ಶತ ದೂರ ಮರು ತಾನುರಾಧ ಕೋದ್ಧರ ಗೋತ್ರೇ ಸುಖರ ಮೂಲ ರಾಕ್ಷಸ ವಂದ್ಯ ಜಲ ರೂಪ ಶತ್ರು ಶ್ರವಣಾಹಿತ ಧನಿಷ್ಠ नक्षत्र शतपति कुलज मध्यपो पूर्वोत्तर भाद्रपदेश रेवती रमणानुज नमो। पूर्वोत्तर भाद्रपदेश रेवती रमणानुज नमो। ಇದರಲ್ಲಿ ಎಲ್ಲ ಅನೇಕ ನಕ್ಷತ್ರಗಳ ಒಂದು ಹೆಸರಿನಿಂದ ಪರಮಾತ್ಮನನ್ನ ನಾವು ಹೇಗೆ ಕರೆಯಬಹುದು, ದೇವರನ್ನ ಯಾವ ರೀತಿಯಾಗಿ ನಾವು ಆ ನಕ್ಷತ್ರ ವಾಚಕವಾದ ಶಬ್ದಗಳಿಂದ ಅರ್ಥ ಮಾಡಿಕೊಳ್ಬೇಕು ಅನ್ನೋದನ್ನ ಹೇಳ್ತಾರೆ। ಚಿತ್ರರಥ, ಚಿತ್ರ ಎನ್ನುವಂತಹ ನಕ್ಷತ್ರ, ಆ ಚಿತ್ರ ಎನ್ನುವಂತಹ ನಕ್ಷತ್ರವನ್ನ ಬಳಸಿ ಇಲ್ಲಿ ಹೇಳ್ತಾ ಇದ್ದಾರೆ। ಚಿತ್ರರಥ, ದೇವರು ವಿಚಿತ್ರವಾಗಿರುವಂತಹ ರಥದಲ್ಲಿ ತಾನು ಕೂತಿದ್ದಾನೆ। ಯಾವ ಸೂರ್ಯಾಂತರ್ಗತ ನಾರಾಯಣ ಇದ್ದಾನೆ ಅವನಿಗಿರುವಂತಹ ರಥ ಅದು ವಿಚಿತ್ರವಾದ ರಥ। ಆ ರಥಕ್ಕೆ ಒಂದೇ ಒಂದು ಚಕ್ರ, ಕಾಲು ಇಲ್ಲದೆ ಇರತಕ್ಕಂತಹ ವ್ಯಕ್ತಿ ಅದಕ್ಕೆ ಸಾರಥಿಯಾಗಿದ್ದಾನೆ। ಹಗ್ಗಗಳು ಅಂದರೆ ಸರಿಯಾಗಿ ನೀಟಾಗಿರುವ ಹಗ್ಗಗಳಿಲ್ಲ, ಅವೆಲ್ಲವೂ ಕೂಡ ಸರ್ಪಗಳೇ ಹಗ್ಗವಾಗಿವೆ। ಅಂತಹ ವಿಚಿತ್ರವಾಗಿರತಕ್ಕಂತಹ ರಥದಲ್ಲಿ ಕುಳಿತಿರುವ ಪರಮಾತ್ಮ, ಆ ಭಗವಂತ ಏನಾಗಿದ್ದಾನೆ ಅಂದರೆ ಅತಿಶತ ದೂರ ಅಂದರೆ ಯಾರಿಗೂ, ಯಾರ ಮನಸ್ಸಿಗೂ ಯಾರ ಬುದ್ಧಿಗೂ ತಿಳಿಯಲು ಅಸಾಧ್ಯವಾದಷ್ಟು ದೂರನಾಗಿದ್ದಾನೆ, ಅಷ್ಟು ದೂರದಲ್ಲಿ ಪರಮಾತ್ಮ ಇದ್ದಾನೆ। ಆ ಭಗವಂತ ಮರುತ್ತ ಅನುರಾಧಕೋದ್ಧರ, ಮರುತ್ತ ಅಂತಂದರೆ ವಾಯುದೇವರು, ಆ ವಾಯುದೇವರ ಅವತಾರಭೂತರಾಗಿರತಕ್ಕಂತಹ ಶ್ರೀಮದಾಚಾರ್ಯರು, ಆ ಶ್ರೀಮದಾಚಾರ್ಯರ ಮತವನ್ನು ಅನುಸರಿಸಿ ಯಾರಿದ್ದಾರೋ, ಮರುತ್ತರ ಅನುತ್ತರ ಮರುತ್ತ ಅನುರಾಧಕೋದ್ಧರ, ಮರುತ್ತರನ್ನು ಅನುರಾಧಕರು ಯಾರು ಮರುತ್ತರಾಗಿದ್ದಾರೋ, ವಾಯುದೇವರ ಅವತಾರಭೂತರಾಗಿದ್ದಾರೋ ಶ್ರೀಮನ್ ಮಧ್ವಾಚಾರ್ಯರು, ಅಂತಹ ವಾಯುದೇವರ ಅವತಾರಭೂತರಾದ ಮಧ್ವಾಚಾರ್ಯರ ಮತವನ್ನು ಅನುಸರಿಸಿ ಹೋಗುವಂತಹ ಜನ ಯಾರಿದ್ದಾರೋ ಅಂಥವರನ್ನ ಉದ್ಧಾರ ಮಾಡ್ತಾರೆ ಪರಮಾತ್ಮ। ಮರುತ್ತರ ಅನುತ್ತರ ಅನುರಾಧಕೋದ್ಧರ, ಗೋತ್ರಿ ಸುಖಕರ, ಗೋತ್ರಿ ಅನ್ನೋ ಶಬ್ದಕ್ಕೆ
ತಮ್ಮ ಗೋತ್ರದವರಿಗೆ ಎಲ್ಲರಿಗೂ ಕೂಡ ಸುಖವನ್ನುಂಟು ಮಾಡಿದವನು ಪರಮಾತ್ಮ. ಅವನ ಗೋತ್ರದವರು ದಾಶಾರ್ಹರು, ವೃಷ್ಣಿಗಳು, ಅಂಧಕರು, ಮಧು, ಸಾತ್ವತರು ಇತ್ಯಾದಿಯಾಗಿ ಇರತಕ್ಕಂತಹ ಯಾವ ಸ್ವಗೋತ್ರದವರಿದ್ದಾರೆ, ಅಂದರೆ ಪರಮಾತ್ಮನ ಜೊತೆಗೆ ಹುಟ್ಟಿದವರು ಯಾರಿದ್ದಾರೆ, ಅಂಥವರಿಗೆ ಆ ಗೋತ್ರಿಯವರಿಗೆ ಸುಖಕರ, ಸುಖವನ್ನುಂಟು ಮಾಡುವ. ಮತ್ತು ಅದೇ ರೀತಿಯಾಗಿ ಗೋತ್ರಿ ಸುಖಕರ, ಮೂಲ ರಾಕ್ಷಸ ವಂದ್ಯ ಜಲರೂಪ. ಆ ಪರಮಾತ್ಮ ಏನಾಗಿದ್ದಾನೆ ಅಂದರೆ ಮೂಲ ರಾಕ್ಷಸ ವಂದ್ಯ, ಎಲ್ಲ ರಾಕ್ಷಸರಿಗೂ ಕೂಡ ಮೂಲಭೂತನಾದವನು ಯಾರು ಅಂದರೆ ಕಲಿ. ಎಲ್ಲ ರಾಕ್ಷಸರಿಗೂ ಮೂಲನಾಗಿದ್ದಾನೆ. ಆದರೆ ಅಂತಹ ಕಲಿಯ ವಿಶೇಷವಾದ ಕಲಿಯೇ ಆಗಿ ಹುಟ್ಟಿರತಕ್ಕಂತಹ ಯಾವ ದೈತ್ಯನಾದ ದುರ್ಯೋಧನ ಇದ್ದಾನೆ, ಆ ದುರ್ಯೋಧನನು ಕೂಡ ಅನೇಕ ಸಭೆಗಳಲ್ಲಿ ಕೃಷ್ಣ ಪರಮಾತ್ಮನಿಗೆ ಒಂದು ವ್ಯಾವಹಾರಿಕವಾಗಿ ನಮಸ್ಕಾರ ಮಾಡಿದ್ದಾನೆ. ಅವನಿಂದಲೂ ಪರಮಾತ್ಮ ವಂದಿಸಿಕೊಂಡಿದ್ದಾನೆ, ನಮಸ್ಕಾರ ಮಾಡಿಸಿಕೊಂಡಿದ್ದಾನೆ. ಮೂಲ ರಾಕ್ಷಸ ವಂದ್ಯ ಜಲರೂಪ, ಪರಮಾತ್ಮ ಜಲದಲ್ಲಿ ಜಲರೂಪನಾಗಿದ್ದಾನೆ. ಶತ್ರು ಶ್ರವಣಾಹಿತ ಧನಿಷ್ಠ, ಯಾರು ಶತ್ರುಗಳಾಗಿದ್ದಾರೋ ಅಂತಹ ಶತ್ರುಗಳಾದ ದೈತ್ಯರ ಕಿವಿಗಳಿಗೆ ಅಹಿತವನ್ನು ತಂದುಕೊಟ್ಟವನು ಪರಮಾತ್ಮ. ದುಷ್ಟನಾದ ದುರ್ಯೋಧನನ ಸಂಹಾರ ಮಾಡಿಸಿದಾಗ ಅಥವಾ ಹಿರಣ್ಯಕಶಿಪುವನ್ನು ಸಂಹಾರ ಮಾಡಿದಾಗ ಅವನ ಸುತ್ತಲೂ ಇರತಕ್ಕಂತಹ ಯಾವ ಅವನ ಅನುಯಾಯಿಗಳಿದ್ದರೋ ಅವರಿಗೆ, ಅವರ ಕಿವಿಗಳಿಗೆ ಅಹಿತವಾದದ್ದನ್ನು ಪರಮಾತ್ಮ ಮಾಡಿದ. ಧನಿಷ್ಠ, ಯಾರು ಭಗವಂತನನ್ನು ವಿಶೇಷವಾಗಿ ಸೇವೆ ಮಾಡ್ತಾರೋ ಅವರಿಗೆ ಸಮೃದ್ಧವಾದ ಧರ್ಮ ಅರ್ಥ ಕಾಮ ಮೋಕ್ಷಗಳೆಂಬ ಧನವನ್ನು ಸಂಪತ್ತನ್ನು ಕೊಡ್ತಕ್ಕಂಥ ಪರಮಾತ್ಮ. ನಕ್ಷತ್ರ ಶತಪತಿ ಕುಲಜ, ನಕ್ಷತ್ರ ಶತಪತಿ ಅಂದರೆ ಶತತಾರಕ ನಕ್ಷತ್ರ, ಶತತಾರಕ ನಕ್ಷತ್ರಕ್ಕೆ ಅಧಿಪತಿಯಾಗಿರ್ತಕ್ಕಂಥವನು ಚಂದ್ರ. ಹಾಗಾಗಿ ಅಂತಹ ಚಂದ್ರನ ಕುಲದಲ್ಲಿ ಹುಟ್ಟಿದ ನಕ್ಷತ್ರ ಶತಪತಿ ಕುಲಜ, ಮಧ್ಯ ಪೂರ್ವೋತ್ತರ ಭಾದ್ರಪದೇಶ, ಮಧ್ವ ಪೂರ್ವೋತ್ತರ ಭಾದ್ರಪದೇಶ, ಮಧ್ಯ ಅಲ್ಲ ಮಧ್ವ, ಮಧ್ವ ಪೂರ್ವೋತ್ತರ ಭಾದ್ರಪದೇಶ ಅಂದರೆ ಪೂರ್ವ ಹಾಗೂ ಉತ್ತರ ಭಾದ್ರಪದ ನಕ್ಷತ್ರಗಳಿಗೆ ಈಶನಾದ ಚಂದ್ರ. ಆ ಚಂದ್ರನ ಮಧ್ಯದಲ್ಲಿ ಅವನಂತರ್ಯಾಮಿಯಾಗಿ ಇರುವ ಪರಮಾತ್ಮ ಮಧ್ವರಿಗೆ ಅನುಗ್ರಹ ಮಾಡಿದ್ದಾನೆ. ಅಂಥ ದೇವರು ರೇವತಿ ರಮಣಾನುಜ, ರೇವತಿ ರಮಣ ರೇವತಿ ದೇವಿಯ ಪತಿಯಾದ ಬಲರಾಮ ದೇವರ ಅನುಜನಾದ ಪರಮಾತ್ಮ ಎಂಬುದಾಗಿ ವರ್ಣನೆಯನ್ನು ಮಾಡ್ತಾ ಇದ್ದಾರೆ. ಶ್ರೀಕೃಷ್ಣ ಅರ್ಪಣಮಸ್ತು.